ಆಗಾಗ ತಲೆಗೆ ಫುಲ್ ಬಟ್ಟೆ ಕಟ್ಟಿ ಮಲ್ಗತಾರೆ. ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಇದು ನಿನ್ನೆಯ ವ್ಲಾಗ್, ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಫಂಕ್ಷನ್ಗೆ ಹೋಗಿ ಬಂದು ನಾನು ವ್ಲಾಗ್ ನಿಲ್ಸಿದೆ, ಅದರ ನಂತರ ಬೇರೊಂದು ಕಡೆಗೆ ಹೋಗ್ಲಿಕ್ಕುಂಟು ಅಂತ ಕೂಡ ಹೇಳಿದ್ದೇನೆ. ಹಾಗೆ ಇವತ್ತು ಆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು. ಹಾಗೆ ಚಾ ಇಡ್ತಾ ಇದ್ದೇನೆ, ಇನ್ನು ಚಾ ಕುಡಿದು ಮೊಸರು ಕುಡಿಕೆಗೆ ಹೋಗ್ಲಿಕ್ಕುಂಟು. ಹಾಗೆ ಅವರೆಲ್ಲ ಮಲಗಿದ್ದಾರೆ ಫಂಕ್ಷನ್ ಇಂದ ಬಂದು, ಮೂವರು ಮಲಗಿದ್ದಾರೆ, ಅಪ್ಪ ಮಕ್ಕಳು ಮಲಗಿದ್ದಾರೆ. ನನ್ಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕಿತ್ತು, ನನ್ಗೆ ಮಲಗಲಿಕ್ಕೆಲ್ಲ ಟೈಮ್ ಇರುದಿಲ್ಲ, ಈ ವಿಡಿಯೋದ ಹಿಂದೆ ಆಯ್ತು ಫುಲ್ ಟೈಮು. ಬರುವಾಗ ಚಪ್ಪುಳಿ ತಂದಿದ್ದೇವೆ ಮೂಡುಬಿದ್ರೆಯಿಂದ. ಇದು ಮೂಡುಬಿದ್ರೆಯಲ್ಲಿ ನವ ಭಾರತ್ ಬೇಕರಿಯಿಂದ ಉಂಟು, ಅಲ್ಲಿಂದ ಚಪ್ಪುಳಿ ತಂದದ್ದು. ತುಂಬಾ ಒಳ್ಳೆ ಒಳ್ಳೊಳ್ಳೆ ಬೇಕರಿ ಐಟಮ್ ಸಿಗ್ತದೆ, ನನ್ಗೆ ತುಂಬಾ ಇಷ್ಟ ಆ ಬೇಕರಿದು. ಇನ್ನು ಸ್ವಲ್ಪ ಕ್ಲೀನಿಂಗ್ ಉಂಟು, ಹೋಗುವಾಗೆಲ್ಲ ಎಳ್ದು ಹಾಕಿದ್ದೇನೆ. ಸಾರಿ ಎಲ್ಲ ಅಲ್ಲೆಲ್ಲಿ ಉಂಟು, ಬಂದು ತೆಗೆದು ಬಿಸಾಡಿದ್ದೆಯಾ. ನನ್ಗೆ ಎಲ್ಲಿಗಾದ್ರೂ ಹೋದ್ರೆ ತುಂಬಾನೇ ತಲೆನೋವು ಆಗುದು. ಮತ್ತೆ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡ್ಲಿಕ್ಕೆ ಕೂತ್ಕೊಂಡಲ್ಲ, ಹಿಂಗೆಲ್ಲ ಕೆಲಸ ಆಗಿ ಆಮೇಲೆ ಸಿಗ್ತೇನೆ ನಾನು. ಚಾ ಎಲ್ಲ ಕುಡ್ದಾಯ್ತು, ಖುಷಿ ಮತ್ತೆ ಸಮೇತ ಮಲಗಿದ್ದಾರೆ. ಇನ್ನು ಅವರನ್ನ ಎಬ್ಬಿಸಿ ಹೊರಡ್ಬೇಕು. ಇವತ್ತು ನನಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಂದು ಸಲ ಹೋದದಲ್ಲ, ಒಂದು ಸಲ ಹೋಗಿ ಪುನಃ ಒಮ್ಮೆ ರೆಡಿ ಆಗ್ಬೇಕಲ್ಲ, ಹಾಗೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಗಂಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಾಗ ಬರೋದಿಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ನಾನು ಹೊರಗಡೆ ಕರ್ಕೊಂಡು ಹೋಗೋದೇ ಅಪರೂಪಕ್ಕೆ. ಹಾಗೇನು ರೆಡಿ ಆಗ್ತೇನೆ ನಾನು. ಹಾಗೆ ಮತ್ತೆ ನನ್ಗೊಂದು ವಿಡಿಯೋಸ್ ಸಿಗ್ತದಲ್ಲ, ಅದನ್ನು ಕೂಡ ಮಿಸ್ ಮಾಡೋದು ಯಾಕೆ ಅಂತ ರೆಡಿ ಆಗ್ತಾ ಇದ್ದೇನೆ. ತಲೆನೋವು ತುಂಬಾನೇ ಆಗ್ತಾ ಉಂಟು, ಟ್ಯಾಬ್ಲೆಟ್ ಕೂಡ ಮುಗ್ದಿದೆ. ನೋಡ್ಬೇಕು, ಅಮೃತಾಜನ್ ಉಂಟು, ಅದನ್ನು ಹಚ್ಚಿ ರೆಡಿ ಆಗ್ತೇನೆ. ಖುಷಿಯ ಕೂದ್ಲು ಬಾಚು ಅಂತ ಇಲ್ಲಿ ಒಬ್ಬ ನೋಡಿ ಮಲಗಿದ್ದಾನೆ. ಚಾ ಕುಡ್ಚಾ ಬಾಬಾ ಇರಿಗೆ, ಇದೆ ಪಾಯರುಂಡು ಕೂಡ ಕೂಡ ಪಾಯರುಂಡು. ಕೃಷ್ಣಂದಿಯರ ಸಮಿತ್ ಚಾ ಕುಡ್ದಾಗ್ಲಿಲ್ಲ, ಸಮಿತ್ ಮಾತ್ರ ಬಾ ಬಿಸ್ಕಿಟ್ ಕೂಡ ಗಂಡನನ್ನು ಕಾದು 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 ಸಾಕಾಯ್ತು. ನಾವೆಲ್ಲ ರೆಡಿ ಆಗಿ ಅವಾಗ ನಿಂತಿದೆ, ಇವರು ಒಳಗೆ ಹೊರಗೆ ಒಳಗೆ ಹೊರಗೆ. ಹೊರಡುದು ನಾವು ಎಲ್ಲಿಗೆ? ಎಡಪದವದ, ಎಡಪದವಲ್ಲಿ ಮೊಸರು ಕುಡಿ. ಇಲ್ಲಿ ಹತ್ರದಲ್ಲೇ ಇದೆ ಮೊಸರು ಕುಡಿಕೆ, ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ ಒಂದು 20 ಮಿನಿಟ್ ದಾರಿ ಅಷ್ಟೇ. ಹಾಗೆ ಸಂಜೆ ಬೈಕ್ ರೈಡಿಂಗ್ ಹೇಳಿದೆ, ನನಗೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ ನಾನು. ನಾವು ಮುಟ್ಟುವಾಗ ನೋಡಿ ಮಳೆ ಜೋರಾಗಿ ಒಮ್ಮೆ ಬಂತು.
ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ನಾವಿವಾಗ ಜೋಳ ತಿನ್ನುವ ಅಂತ ಇಲ್ಲಿ ರೋಡ್ ಸೈಡ್ ಬಂದ್ವಿ. ರೋಡ್ ಸೈಡ್ ಬಿಸಿ ಬಿಸಿ ಜೋಳ ಮಾಡ್ತಾ ಇದ್ರು. ಒಂದಕ್ಕೆ ಒಂದು ಜೋಳಕ್ಕೆ 30 ರುಪೀಸ್. ಕುಸ್ತಿ ಸರ್ಕಸ ಸರ್ಕಸ್ ಚಾರ್ಲಿ ಚಾರ್ಲಿಯ ಖುಷಿ ನೋಡಿ ಖುಷಿ. ಅಂಡ ನೀನು ಸರ್ಕಸ್ ಪೂರ ಜಪ್ಪಡಾ ಅದಕ್ಕೆ ಏನೇ ಜಪ್ಪು. ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ಆದಷ್ಟು ವಿಡಿಯೋ ಶೂಟ್ ಮಾಡಿದ್ದೇನೆ. ಕೆಲವೊಂದಕ್ಕೆ ಕಾಪಿರೈಟ್ ಇರುವ ಕಾರಣ ಬೇರೆ ಮ್ಯೂಸಿಕ್ ಹಾಕ್ಬೇಕಾಗ್ಬಹುದು. ಸಾಕಾಯ್ತು ನನಗೆ, ನನಗೆ ತಲೆನೋವಲ್ಲಿ ಏನ್ ಕೊಡುದಿಲ್ಲ, ಅಷ್ಟು ತಲೆನೋವಾಗ್ತಾ. ನನ್ನ ಫ್ರೆಂಡ್ ಹೋಗಿ ನಿಂತು ಆ ವಿಡಿಯೋ ಶೂಟ್ ಮಾಡಿದ್ದೇನೆ ಕ್ಲಾರಿಟಿ ಸಿಗ್ಲಿ ಅಂತ. ದೂರದಿಂದ ನಾನು ವಿಡಿಯೋ ತೆಗ್ದು ಇನ್ನು ಪ್ರಯೋಜನ ಇಲ್ಲ, ನಿಮ್ಗೆ ಕಾಣುವಾಗ ಕೂಡ ಅಷ್ಟು ಚಂದಾಗಿ ಕಾಣಿಸುದಿಲ್ಲ. ಹಾಗಾಗಿ ಆದಷ್ಟು ಹತ್ರ ಹೋಗಿ ನಾನು ಆ ವಿಡಿಯೋ ಶೂಟ್ ಮಾಡಿದ್ದೇನೆ. ಹಾಗೆ ಆ ವಿಡಿಯೋಕ್ಕೊಂದು ಇವಾಗ್ಲೇ ಒಂದು ಲೈಕ್ ಮಾಡಿ. ಹಾಗೆ ನಾನು ಬೆಳಿಗ್ಗೆ ಸೇಮಿಗೆ ಸ್ವಲ್ಪ ಜಾಸ್ತಿಯೇ ಮಾಡಿದ್ದೆ, ಇನ್ನು ಬರುವಾಗ ಲೇಟ್ ಆಗ್ತದೆ ಅಂತ ಗೊತ್ತುಂಟಲ್ಲ. ಹಾಗಾಗಿ ಸೇಮಿಗೆ ಮತ್ತೆ ಚಿಕನ್ ಸಾರು ಉಂಟು, ಇನ್ನು ಅದು ತಿಂದು ಮಲಗುದು. ನನ್ನ ಅಮ್ಮ ಜೋರು ತಲೆನೋವಾಗುವಾಗ ತಲೆಗೆ ಫುಲ್ ಬಟ್ಟೆ ಕಟ್ಟಿ ಮಲಗುತ್ತಾರೆ. ಆ ರೀತಿ ಮಲಗಬೇಕು, ಆ ರೀತಿ ಮಲಗದು ಇವತ್ತು ನಿವರ್ತಿ ಇಲ್ಲ, ಅಷ್ಟು ತಲೆನೋವಾಗ್ತಾ ಉಂಟು. ಹಾಗೆ ಈ ವ್ಲಾಗ್ ಅಲ್ಲಿ ಎಂಡ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.